ಇದರ ಸುವರ್ಣ ಶ್ರೀಮತಿ ಭಾಗ್ಯಲಕ್ಷ್ಮಿ. ಇದೇ ಮನೆ, ಅವನ್ನ ಫಾಲೋ ಮಾಡ್ಕೊಂಡು ಬಂದಾಗ ಅವನು ಆ ಹುಡುಗಿ ಇಲ್ಲೇ ಹೋಗಿತ್ತು. ಯಾರು ಕಾಣ್ತಿಲ್ಲ, ಮೋಸ್ಟ್ಲಿ ನಮ್ಗಿಂತ ಮುಂಚೆ ಹೊರಟೋದ್ನೋ ಏನೋ. ಚಾನ್ಸ್ ಇಲ್ಲ, ಒಂದು ಬೈಕ್ ಅಲ್ಲೇ ಇದೆ ನೋಡಿ. ಮನೆಯಿಂದ ಒಬ್ಬರೇ ಹೊರಡೋಕ್ಕೆ ಕಷ್ಟ ಆಯ್ತಾ? ಇಲ್ಲ, ಮಾರ್ಕೆಟ್ಗೆಲ್ಲ ಒಬ್ಬಳೇ ಹೋಗಿರ್ತೀನಲ್ಲ, ಏನೂ ತೊಂದರೆ ಆಗಲಿಲ್ಲ. ಸಾರಿ ಸಾರಿ ನೋಡಿ, ನಾನು ನಿಮ್ಮನ್ನು ಇಷ್ಟಪಡ್ತಿರೋದಂತೂ ಹೌದು. ಆವಾಗ ಆವಾಗ ನಿಮ್ಮನ್ನು ನೋಡ್ತಾ ಕಳೆದು ಹೋಗ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ಹಾಗಂತ ನಿಮ್ಮನ್ನು ಒತ್ತಾಯ ಕೂಡ ಮಾಡಲ್ಲ ನಾನು. ಈ ಕೈಲಾಶ್ ನಿಮ್ಗೆ ಚೆನ್ನಾಗಿ ಗೊತ್ತಾ? ಐ ಮೀನ್, ಅವನು ಕೆಟ್ಟವನು ಅಂತ ಕನ್ಫರ್ಮ್? ಅದು ಕೈಲಾಶ್ ನಂಗೆ ಪರ್ಸ್ನಲಾಗಿ ಗೊತ್ತಿಲ್ಲ. ಮುರಳಿ ಒಂದೆರಡು ಸಾರಿ ಹೇಳಿದ್ರು ಅವನ ಹೆಂಡತಿಯಾಗಿ ಬರೋಳು ಅದೇನು ಪಾಪ ಮಾಡಿರ್ತಾಳೋ ಅಂತ. ಆಮೇಲೆ ಅವರಿಬ್ರು ಟಚ್ಚಲ್ಲೇ ಇರಲಿಲ್ಲ, ನಾನು ಅವನ ಬಗ್ಗೆ ಮರ್ತೇ ಹೋದೆ. ನೋಡಿ ನೋಡಿ, ಬರ್ತಿರೋ ಆಗಿದೆ. ಸರಿ ಸರಿ ಹೊರಡು, ಅಡ್ರೆಸ್ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತೀನಿ. ಹಾಂ, ಮತ್ತೊಂದು ವಿಷಯ, ಕೈಲಾಶಿಗೆ ಹೇಳಕ್ಕೆ ಹೋಗ್ಬೇಡ, ಸರ್ಪ್ರೈಸ್ ಕೊಡೋಣ. ಒಂದು ನಿಮಿಷ, ಮಾನ್ವಿಗೆ ಫೋನ್ ಮಾಡಿ ಹೇಳ್ತೀನಿ. ಮಾನ್ವಿ, ಅಡ್ರೆಸ್ ತಗೋ. ಬೇಗ ಬಾ.